ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಇದು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಇದು ಕುತುಬ್ ಮಿನಾರ್. ಇದು ಡೆಲ್ಲಿಯಲ್ಲಿ ಕುತುಬ್ ಮಿನಾರ್ ನೋಡೋಕ್ಕೆ ಅಂತ ಬಂದ ಸ್ನೇಹಿತರೆ ಇವರು. ನೋಡಿ ಸ್ನೇಹಿತರೆ, ಇವಾಗ ನಾನು ಕುತುಬ್ ಮಿನಾರ್ ನೋಡೋಕ್ಕೆ ಎಂಟ್ರಿ ಹೋಗ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು 72.5 ಎತ್ತರ ಇದೆ ಸ್ನೇಹಿತರೆ. ಇದು ಇಡೀ ಪ್ರಪಂಚದಲ್ಲೇ ಅತಿ ಎತ್ತರದ ಗೋಪುರ ಅಂತ ಹೆಸರುವಾಸಿ ಸ್ಥಳ ಇದು. ಡೆಲ್ಲಿ ಯಾರೇ ಬರಲಿ ಕುತುಬ್ ಮಿನಾರ್ ನೋಡದೆ ವಾಪಸ್ ಹೋಗೋದಿಲ್ಲ. ನೋಡಿ, ಇದು ಡೆಲ್ಲಿಯಲ್ಲಿ ಕೊಡ್ತಕ್ಕಂಥ ಟಿಕೆಟ್ಗಳಿವು. ಈ ಕಾಯಿನ್ ಬಾಕ್ಸ್ ಇದೆ ಒಳಗಡೆ ಎಂಟ್ರೆನ್ಸು, ಆ ಒಳಗಡೆ ಹಾಕ್ಬಿಟ್ಟು ಒಳಗಡೆ ಎಂಟ್ರೆನ್ಸ್ ಆಗೋದು ಸ್ನೇಹಿತರೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ, ದಯವಿಟ್ಟು ಸ್ನೇಹಿತರೆ ವಿಡಿಯೋನ ಕೊನೆ ತನಕ ನೋಡಿ. ಯಾರೋ ನೀನು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇದು ನಮ್ಮ ಪ್ರಪಂಚದಲ್ಲೇ ಅತಿ ಎತ್ತರದ ಗೋಪುರ ಎಂದು ಹೆಸರುವಾಸ ಸ್ಥಳ ಕುತುಬ್ ಮಿನಾರು. ಇದು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಕುತುಬ್ ಮಿನಾರು. ಸ್ನೇಹಿತರೆ, ಪ್ರವಾಸಿಗರು ಡೆಲ್ಲಿಗೆ ಯಾರೇ ಬರಲಿ ಕುತುಬ್ ಮಿನಾರ್ ನೋಡ್ದಲೇ ವಾಪಸ್ಸು ಹೋಗೋದಿಲ್ಲ ಸ್ನೇಹಿತರೆ. ಈ ಕುತುಬ್ ಮಿನಾರು 1974 ಕುತುಬ್ ಮಿನಾರ್ ಒಳಗಡೆ ಮೆಟ್ಟಿಲು ಸಹ ಇದ್ದಾವೆ. 379 ಮೆಟ್ಟಿಲು ಸಹ ಇದೆ ಒಳಗಡೆ. ಮುಂಚೆ 1974 ಇಸ್ವಿಯಲ್ಲಿ ಒಳಗಡೆ ಬಿಡ್ತಾ ಇದ್ದು ಸ್ನೇಹಿತರೆ. ಫುಲ್ಲು ಕತ್ಲು ಬೆಳಕು ಇಲ್ಲದ ಕಾರಣ ಎಷ್ಟೋ ಜನ ಕಾಲ್ಜಾರಿ ಸುಮಾರು 40 ಸಹ ಸೊತ್ತಿದ್ದಾರೆ. ಅದಕ್ಕೋಸ್ಕರ 1981 ಇವಾಗ ಒಳಗಡೆ ಯಾರನ್ನೂ ಬಿಡೋದಿಲ್ಲ ಸ್ನೇಹಿತರೆ. ಯಾಕೆಂದರೆ ಫುಲ್ ಕತ್ಲು ಮತ್ತು ಅಲ್ಲಿ ಏನು ವ್ಯವಸ್ಥೆ ಇಲ್ಲದ ಕಾರಣ ನೂಕು ನುಗ್ಗಲು ಮಾಡ್ತಾರೆ ಜನ ಪ್ರವಾಸಿಗರು ಅಂತಾನ. ಒಳಗಡೆ ಯಾರನ್ನೂ ನೋ ಎಂಟ್ರಿ. ಇವಾಗ ಸ್ನೇಹಿತರೆ, ಈ ಕುತುಬ್ ಮಿನಾರ್ ಹತ್ರ ಸುಮಾರು ಹಲವಾರು ದೇವಾಲಯಗಳು ಸಹ ಇದ್ದಾವೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ಕಲ್ಲು ಏನಿದಾವೋ ಒಂದೊಂದು ಕಲ್ಲಲ್ಲೂ ನಮ್ಮ ಹಿಂದೂ ದೇವರುಗಳು ಏನಿದೆಯೋ ಎಲ್ಲ ಕೆತ್ತನೆ ಮಾಡಿದ್ದಾರೆ. ನೋಡೋಕ್ಕೆ ಬಹಳ ಸುಂದರವಾಗಿದೆ ಸ್ನೇಹಿತರೆ. ನೀವು ಒಮ್ಮೆ ಕುಟುಂಬ ಸಮೇತ ಡೆಲ್ಲಿಗೆ ಏನಾದರೂ ಹೋದರೆ ಒಮ್ಮೆ ಭೇಟಿ ಕೊಡಿ. ತುಂಬ ಅದ್ಭುತವಾಗಿದೆ ಈ ಸ್ಥಳ. ಯಾಕೆಂದರೆ ಅದು ನೋಡೋದಕ್ಕೆ ತುಂಬ ಪ್ರವಾಸಿಗರು ಸಹ ಬರ್ತಲೇ ಇರ್ತಾರೆ ಸ್ನೇಹಿತರೆ. ಟಿಕೆಟ್ ಸಹ ವ್ಯವಸ್ಥೆ ಕೂಡ ಇದೆ. ಟಿಕೆಟ್ ಏನಿಲ್ಲ ಸ್ನೇಹಿತರೆ, 100 ಇರುತ್ತೆ ಟಿಕೆಟ್ ಅಷ್ಟೇ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ದಯವಿಟ್ಟು ಸ್ನೇಹಿತರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ಸ್ನೇಹಿತರೆ. ಈ ಕುತುಬ್ ಮಿನಾರ್ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಕುತುಬ್ ಮಿನಾರ್ ನೋಡೋದಕ್ಕೆ ಸುಮಾರು ಪ್ರವಾಸಿಗರು ಬರ್ತಾರೆ ಸ್ನೇಹಿತರೆ. ಇದರ ವಿಶೇಷತೆ ಏನು ಅಂದರೆ ಇದು ಸುಮಾರು 72.5 ಉದ್ದ ಇದೆ. ಇಡೀ ಪ್ರಪಂಚದಲ್ಲಿ ಅತಿ ಉದ್ದವಾದ ಗೋಪುರ ಅಂತಲೇ ಹೆಸರುವಾಸಿಯಾದ ಈ ಕುತುಬ್ ಮಿನಾರ್ ಸ್ನೇಹಿತರೆ, ಇದು 1971 ಪ್ರವಾಸಿಗರಿಗೆ ಇದು ಒಳಗಡೆ ಎಂಟ್ರೆನ್ಸ್ ಇತ್ತು. ಒಳಗಡೆ ಯಾವ ರೀತಿ ಇದೆ ಅಂದರೆ 379 ಮೆಟ್ಟಿಲು ಸಹ ಇದ್ದಾವೆ. ಮೆಟ್ಟಿಲು ಯಾವ ರೀತಿ ಇದೆ ಅಂದರೆ ಸುರುಳಿ ಆಕಾರದಾಗೆ ಇದೆ ಸ್ನೇಹಿತರೆ. ಈ 379 ಏನು ಮೆಟ್ಟಿಲು ಇದ್ದಾವೋ ಅವನ್ನ ಪ್ರವಾಸಿಗರು ಹೊತ್ಕೊಂಡು ಹೋಗ್ಬೇಕಾದ್ರೆ ಕಾಲ್ಜಾರಿ ಸುಮಾರು ಆಗಿನ ಕಾಲದಲ್ಲಿ 1971 ಸುಮಾರು 40 ಮಂದಿ ಸಾವನ್ನಪ್ತಾರೆ. ಅವಾಗ 1981 ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಪ್ರವಾಸಿಗರನ್ನ ಇದ್ರ ಒಳಗಡೆ ಬಿಡೋದನ್ನ. ಯಾಕೆಂದರೆ ಈ ಥರ ಸಾವು ತುಂಬ ಆಗ್ತಿದ್ವು ದಿನದಿನಕ್ಕೇ. ಅದಕ್ಕೋಸ್ಕರ ಗೋರ್ಮೆಂಟ್ ಏನು ಮಾಡುತ್ತೆ ಅಂದರೆ ಇದ್ರೊಳಗಡೆ ಎಂಟ್ರೆನ್ಸು ಸ್ಟಾಪ್ ಮಾಡ್ತಾರೆ. ಬಂದಂಥ ಪ್ರವಾಸಿಗರು ಏನಿದ್ದಾರೋ ಅಲ್ಲೇ ನಮ್ಮ ಏನಿದೆಯೋ ನೋಡ್ಕೊಂಡು ಸುತ್ತಮುತ್ತ ಅಲ್ಲೇ ಮೇಲ್ಗಡೆ ನೋಡ್ಕೊಂಡು ಹೋಗೋ ಥರ ಮಾಡಿದ್ದಾರೆ ಸ್ನೇಹಿತರೆ. ಫುಲ್ ಕೊನೆ ತುದಿವರೆಗೂ ಥರ ಹೋಗ್ಬೋದು ಆ ರೀತಿ ವ್ಯವಸ್ಥೆ ಇತ್ತು ಅವಾಗ. 1981 ಸ್ಟಾಪ್ ಮಾಡಿದರು. ಅಕ್ಕಪಕ್ಕ ಸುಮಾರು ದೇವಾಲಯಗಳಿದ್ದಾವೆ, ನೋಡ್ತಾ ಇರ್ಬೋದು ನೀವು. ಅಲ್ಲಿ ಇಲ್ಲಿ ಮಂಟಪ ಥರ ತುಂಬ ಇದ್ದಾವೆ. ಆ ಮಂಟಪದೊಳಗಡೆ ಏನು ಕಲ್ಲಿದ್ದಾವೋ ಸುಮಾರು ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ದೇವರುಗಳಿದ್ದಾವೋ ಆ ದೇವ್ರನ್ನ ಕೆತ್ತನೆ ಎಲ್ಲ ಸಹ ಮಾಡಿದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಹೋಗಿದ್ದ ದಿವಸ ಪ್ರವಾಸಿಗರು ಸ್ವಲ್ಪ ಕಡಿಮೆ ಜನ ಬಂದಿದ್ದರು. ಡೈಲಿ ಬರ್ತಲೇ ಇರ್ತಾರೆ ಸ್ನೇಹಿತರೆ. ಅಲ್ಲಿ ಟಿಕೆಟ್ ಏನೇನು 100 ಟಿಕೆಟ್ ಇರುತ್ತೆ ಅಷ್ಟೇ. ಆಗಿನ ಕಾಲದಲ್ಲಿ ಏನು ಕಟ್ಟಿದಾರೋ ಬಟ್ ಇವಾಗೆಲ್ಲ ಬಿದ್ದೋಗ್ಬಿಟ್ಟಿದೆ. ಸೇಮ್ ಎಲ್ಲ ಅದೇ ಥರನೇ ಇದೆ. ಯಾವುದು ಮತ್ತೆ ಅಲ್ಲಿ ಇದನ್ನು ಮಾಡೋಕ್ಕೆ ಹೋಗಿಲ್ಲ, ಮತ್ತೆ ಕಟ್ಟೋಕ್ಕೂ ಹೋಗಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ. ಹಾಗೆ ಅಕ್ಕಪಕ್ಕ ಏನು ದೇವಸ್ಥಾನಗಳಿದ್ದಾವೆ ಎಲ್ಲ ನೋಡ್ಕೊಂಬರ್ಬೋದು, ತುಂಬ ಚೆನ್ನಾಗಿದೆ ನೋಡಿ. ಆಗಿನ ಕಾಲದಲ್ಲಿ ಏನು ಕಲ್ಲಲ್ಲಿ ಕಟ್ಟಿದಂತಹ ಕಲ್ಲುಗಳು ಸಮೇತ ಅಲ್ಲೇ ಇದ್ದಾವೆ. ಯಾವುದು ಮತ್ತೆ ಅದು ಏನು ಮತ್ತೆ ಅವ್ರು ಏನು ಕಟ್ಟೋಕ್ಕೆ ಹೋಗಿಲ್ಲ, ಅದೇ ರೀತಿ ಬಿಟ್ಕೊಟ್ಟಿದ್ದಾರೆ ಎಲ್ಲನ. ತುಂಬ ಚೆನ್ನಾಗಿದೆ ದೂರದಿಂದ ನೋಡೋದಕ್ಕೆ. ಸಂಡೇ ಟೈಮ್ ಆದರೆ ತುಂಬ ಜನ ಬರ್ತಾರೆ. ಅಲ್ಲಿ ಪಕ್ಕದಲ್ಲೇ ದೊಡ್ಡ ಏರ್ಪೋರ್ಟ್ ಸಹ ಇದೆ ಸ್ನೇಹಿತರೆ. 10 ಹೊರ ಹಾರಾಡ್ತವೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನೀವು ಒಮ್ಮೆ ಭೇಟಿ ಕೊಡಿ. ಡೆಲ್ಲಿಗೆ ಯಾರೇ ಹೋದರೂ ಯಾರೂ ಮಿಸ್ ಮಾಡೋದಿಲ್ಲ. ಕುತುಬ್ ಮಿನಾರ್ ನೋಡ್ಕೊಂಡೇ ಬರ್ತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಯಾಕೆಂದರೆ ಒಳಗಡೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಯಾಕೆಂದರೆ ಹೊರಗಡೆ ಬಿಡ್ತಾ ಇಲ್ಲ, ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆದರೆ ಹೊರಗಡೆನೇ ನೋಡ್ಕೊಂಡು ಬರ್ಬೋದು ಅಷ್ಟೇ.
ಪಕ್ಕದಲ್ಲೇ ನೋಡಿದ್ರಲ್ಲ ಏರ್ಪಟ್ಟಿದೆ ಸ್ನೇಹಿತರೆ, 10 ನಿಮಿಷಕ್ಕೂ ಹಾರಾಡ್ತಾವಲ್ಲಿ, ತುಂಬ ಚೆನ್ನಾಗಿದೆ ಆ ಸೌಂಡ್ಗೇನೆ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಓಕೆ ಸ್ನೇಹಿತರೆ, ನಮ್ಮ ವೀಡಿಯೋಲಿ ಯಾರೆಲ್ಲ ನೋಡ್ತಿದ್ದೀರಾ, ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೇದಾರನಾಥ್ ಟೆಂಪಲ್ ಸ್ನೇಹಿತರೆ, ಇಲ್ಲಿ ಬನ್ನಿ, ಒಳಗಡೆ ಹೋಗೋಣ. ಇಲ್ಲಿ ಏನೋ ಒಂದಿದೆ ಸ್ಟ್ರಕ್ಚರ್ಸ್ ನೋಡೋಣ. ಏನೇ ಆದ್ರಪ್ಪ, ನಮ್ಮ ಹಿಂದಿನ ಕಾಲದಲ್ಲಿ ಒಂದು ಸ್ಟ್ರಕ್ಚರ್ನ ಮಾಡಿದರೆ, ಒಂದು ಕಲ್ಲಿನ ಶಿಲೆಗಳನ್ನ ಕೆತ್ತಿದರೆ ಏನು ಪರ್ಫೆಕ್ಟಾಗಿ ಕೆತ್ತಿರ್ತಾರೆ ಅನ್ನೋದಂದರೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ಎಲ್ಲೇ ಆಗಲಿ, ನಮ್ಮ ಆಲ್ ಓವರ್ ಇಂಡಿಯಾ ನಾವು ಎಲ್ಲೇ ನೋಡೋಕ್ಕೋದ್ರೂ ಸ್ಟ್ರಕ್ಚರ್ ಸಖತ್ತಾಗಿರುತ್ತೆ. ನೋಡಿ, ಇದು ವೈಟ್ ಮಾರ್ಬಲಿಂದ ಕೆತ್ತಿದ್ದಾರೆ, ಇದು ಬಿಳಿ ಕಲ್ಲಿದು. ಯಾರಪ್ಪ ಇಲ್ಲೂ ಪೇಂಟ್ ಹೊಡೆದವನಲ್ಲ, ಹೆಂಗಿದೆ ಸ್ನೇಹಿತರೆ? ಹೆಚ್ಚು ಕಮ್ಮಿ 37 ಡಿಗ್ರಿ 38 ಡಿಗ್ರಿ ಟೆಂಪರೇಚರ್ ಇದೆ, ಬಟ್ ಇದ್ರೊಳಗಡೆ ಬಂದರೆ ತಣ್ಣಗಿದೆ. ಅವತ್ತಿನ ಸ್ಟ್ರಕ್ಚರೇ ಸ್ಟ್ರಕ್ಚರು, ಅವತ್ತಿಂದು ವೆದರ್ಗೆ ಎಲ್ಲ ಏನು ಸೆಟ್ ಮಾಡ್ಕೊಂಡು ಮಾಡ್ತಾಯಿದ್ರು, ಅದ್ರ ಮುಂದೆ ನಮ್ದು ಏನಿಲ್ಲ ಬಿಡಿ, ಇವತ್ತಿಂದು ಟೆಕ್ನಾಲಜಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ. ಬಟ್ ಇದೆಲ್ಲ ನಮ್ಮ ಪ್ರೊಟೆಕ್ಟ್ ಮಾಡೋಂಗೆ ಮಾಡಬೇಕಿತ್ತು, ಇದೆಲ್ಲ ಪ್ರೊಟೆಕ್ಟ್. ಇಲ್ಲಿ ಏನಾದ್ರು ಕಂಬಿ ಕಿಂಬಿ ಹಾಕಿ ಪ್ರೊಟೆಕ್ಟ್ ಮಾಡೋಂಗೆ ಮಾಡಿದರೆ ಇನ್ನೂ ನಮ್ಮ ಜನ್ರೇಷನ್ ಅಲ್ಲದಲ್ಲೇ ಮುಂದಿನ ಜನ್ರೇಷನ್ ಅವರು ಕೂಡ ನೋಡೋಕ್ಕೆ ಸಿಗ್ಬೋದಿತ್ತೇನೋ, ಯಾಕೆಂದರೆ ಬಂದವರು ಕೇಳೋದು. ಈಗ ನಾನೇ ನೋಡಿ ಎಕ್ಸಾಂಪಲ್, ಈಗ ನಿಮಗೆ ತೋರ್ಸೋಕ್ಕಿಂತ ಮುಟ್ಟಿ ಮುಟ್ಟಿ ಎಲ್ಲ ತೋರಿಸ್ತಾ ಇದ್ದೀನಿ ಅಲ್ವಾ, ಇಂಥ 4 ಜನ ಮುಟ್ಟಿ ಸಾಕಲ್ಲ ಅದು ಕೊಳೆ ಹೇಗಕ್ಕೆ. ನೋಡಿ ಸ್ನೇಹಿತರೆ ಯಾವ ಥರ ಇದೆ ಸ್ಟ್ರಕ್ಚರ್ ಅಂತ. ಇದೆಲ್ಲ ಕೆತ್ತನೆ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದೆ ನೋಡಿ, ಇದು ಕೂಡ ಕಲ್ಲೇ. ಯಾವ ಥರ ಒಂದು ಕಿಟಕಿನ ಮಾಡಿದ್ದಾರೆ ಇದರಲ್ಲಿ, ಸೂಪರ್. ಯಾವುದೋ ಇದು ಮಸೀದಿ, ಇದು ಯಾರು ಅಂತ ಗೊತ್ತಿಲ್ಲ. ಯಾವುದೋ ಸಮಾಧಿ. ಏನು ಅದ್ಭುತ ಕಲೆನಪ್ಪ, ನಿಜ ನೋಡ್ತಾಯಿದ್ರೆ ಎಷ್ಟು ಖುಷಿಯಾಗುತ್ತೆ. ನೋಡಿ ಸ್ನೇಹಿತರೆ, ರೆಡ್ ಮಾರ್ಬಲ್ಲು ಮತ್ತು ವೈಟ್ ಮಾರ್ಬಲನ್ನು ಮಿಕ್ಸ್ ಮಾಡಿ ಮಾಡಿದ್ದಾರೆ. ಇವತ್ತು ಇದ್ರ ಮುಂದೆ ಇವತ್ತಿನ ಪೇಂಟ್ ಏನಿಲ್ಲ ಬಿಡಿ. ಅಲ್ಲೂ ಏನೋ ಸ್ಟ್ರಕ್ಚರ್ ಇದೆ, ಅದು ಬೀಳಂಗಿದೆ ಅನಿಸುತ್ತೆ. ಅದಕ್ಕೆ ಒಂದು ಗ್ರಿಪ್ಪಿಂಗ್ನ ಕೊಟ್ಟು ಗ್ರಾಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದಿರಪ್ಪ, ಒಂದು ಚೆನ್ನಾಗಿದೆ ಗ್ರಾಸ್ ಎಲ್ಲ. ಓಕೆ ಥ್ಯಾಂಕ್ ಯು ಸ್ನೇಹಿತರೆ. ಇದು ಏನಂತ ಸ್ನೇಹಿತರೆ ನೋಡ್ತಾ ಇರ್ಬೋದು, ನಮ್ಮ 5 ರೂಪಾಯಿ ನೋಟ್, ಹಳೆ ನೋಟ್ ಬರುತ್ತೆ. ಹಳೆ ನೋಟಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಕಾಣಿಸುತ್ತೆ ನೋಡಿ, ಅದೇ ಇದು ನೋಡಿ. ಒಳಗಡೆ ನಮ್ಮನ್ನ ಬಿಡ್ತಿರ್ಲಿಲ್ಲ ಅವರು, ಹೊರಗಡೆ ಹಿಂದ್ಕೊಂಡು ಅಲ್ಲೇ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. 5 ರೂಪಾಯಿ ನೋಟ್ ಹೆಂಗೆ ಕಾಣ್ತಿದೆಯೋ ಅದ್ರೊಳಗಡೆ ಒಂದು ಬ್ಯಾಕಲ್ಲಿ ಒಂದು ಫೋಟೋ ಬರುತ್ತೆ ನೋಡಿ. ಇದೇ ಆದ ಫೋಟೋ ಇದು, 5 ರೂಪಾಯಿ ಹಳೆ ನೋಟಲ್ಲಿ ನೋಡಿ ಬೇಕಾದ್ರೆ ನೋಡಿದ್ರಲ್ಲ, ಇದು ಫೋಟೋ ಇದೆ ಸ್ನೇಹಿತರೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 5 ರೂಪಾಯಿ ಹಳೆ ನೋಟಲ್ಲಿ ಆ ಫೋಟೋ ಇರುತ್ತೆ. ಓಕೆ ಸ್ನೇಹಿತರೆ, ನನ್ನ ವೀಡಿಯೋ ಎಲ್ಲ ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು.